ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಎಚ್ ಎಂ ರೇವಣ್ಣ ಅವರಿದ್ದಾರೆ, ಮಾಜಿ ಸಚಿವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ನಮ್ಮ ಜೊತೆಗೆ ಬಿಜೆಪಿಯಿಂದ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ, ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಿದ್ದರಾಮಯ್ಯನವರ ಅಭಿಮಾನಿ ಶಿವರಾಮ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಿವರಾಮ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಂಗಳೂರಿನಿಂದ ನಮ್ಮ ಜೊತೆಗೆ ರಾಷ್ಟ್ರೀಯವಾದಿ ಮುಖ್ತಾರ್ ಅಬ್ಬಾಸ್ ಅಲಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮುಖ್ತಾರ್ ಅಬ್ಬಾಸ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಇವತ್ತು ನೀವೊಂದು ಮಾತನ್ನು ಹೇಳ್ತಾ ಇದ್ರಿ ಶಿವರಾಮ್ ಅವರೇ, ಇದೊಂದು ಟ್ರಯಲ್ ಅಂತ ಹೇಳಿ. ಹೇಗೆ ಇದು ಟ್ರಯಲ್ಲು? ಹಾಂ ಸರ್, ಎಸ್ ಸರ್, ಭಾಳ ಪ್ರಮುಖವಾಗಿ ನೋಡಿ, ನಿನ್ನೆ ಆದಂಥ ಘಟನೆ ಮಡಿಕೇರಿನಲ್ಲಿ ಅವರು ಪ್ರವಾಹ ಸಂತ್ರಸ್ತರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಹೋಗಿದ್ದಂಥ ಸಂದರ್ಭ. ಮಾಜಿ ಮುಖ್ಯಮಂತ್ರಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರು ಅಂತಂದರೆ ಶ್ಯಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ, ಮುಖ್ಯಮಂತ್ರಿಗೆ ಏನೆಲ್ಲ ಭದ್ರತೆಗಳಿರ್ತದೆ, ಏನೆಲ್ಲ ಸವತ್ರಗಳಿರ್ತದೆ, ವಿರೋಧ ಪಕ್ಷದ ನಾಯಕರು ಕೂಡ ಆ ಎಲ್ಲ ಭದ್ರತೆಗಳು ಇರುತ್ತೆ. ಸೊ ಇಷ್ಟೆಲ್ಲ ಭದ್ರತೆಗಳ ನಡುವೆ ನೀವು ವಿಜುವಲ್ ನೋಡ್ತಾ ಇದ್ದೆ ಈಗ ತಾನೇ ನಾನು, ಆ ಕಾರ್ ಒಳಗಡೆ ಪೇಪರ್ ಎಸಿತಾರೆ, ಆ ಮೊಟ್ಟೆ ಎಸಿತಾರೆ ಮೇಲ್ಗಡೆ. ಅಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮತ್ತು ವಿರೋಧ ಪಕ್ಷ ನಾಯಕರಿಗೆ ಅಷ್ಟು ನೋಡಿ ಅಲ್ಲಿ ಅಷ್ಟು ಮಟ್ಟಿಗೆ ಅವ್ರು ಇಟ್ಕೋತಾರೆ ಅಂತಂದರೆ, ಇಲ್ಲ ಒಂದು ಪಕ್ಷ ಅದು ವಿಷಕಾರಿ ವಸ್ತುನೋ ಅಥವಾ ಇನ್ನೊಂದೇನೋ ಆಸಿಡ್ಡು ಅಥವಾ ಇನ್ನೊಂದೇನೋ ಹಾಕಿದರೆ ಏನು ಕತೆ ಆಗಬೇಕಾಯ್ತದೆ ಅಂದರೆ, ಇದು ಜಿಲ್ಲಾಡಳಿತ ಅಂದರೆ ಪೊಲೀಸರ ವೈಫಲ್ಯ ಕೂಡ ಆಗ್ತದೆ. ಅದ್ರ ಜೊತೆಗೆ ನಾನು ಬೆಳಗ್ಗೆ ಅದಕ್ಕೆ ನೇರವಾಗಿ ಆರೋಪ ಏನು ಮಾಡಿದೆ ಅಂತಂದರೆ, ಇವತ್ತು 75ನೇ ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅತ್ಯಂತ ಯಶಸ್ವಿಯಾಗಿ 15 ಲಕ್ಷಕ್ಕೆ ಹೆಚ್ಚು ಜನ ಸೇರಿ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಕೆಲಸ ಆಗಿದೆ. ಈ ರಾಷ್ಟ್ರದ ನಾಯಕರಾಗಿ ಸಿದ್ದರಾಮಯ್ಯ ಸಾಹೇಬರು ಹೊರಹೊಮ್ಮಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಎರಡನೇ ಬಾರಿಗೆ ಅದಕ್ಕೋಸ್ಕರ ಅವರಿಗೆ ಡ್ಯಾಮೇಜ್ ಮಾಡಬೇಕು ಪ್ರಯತ್ನ ಇದು ಅನ್ನುವಂಥದ್ದು ನಿಮ್ಮ ಆರೋಪಿದೆ. ಸಿದ್ದರಾಮಯ್ಯನಂತ ನಾಯಕರನ್ನ ಸಿದ್ದರಾಮಯ್ಯ ಅವರಂತ ನಾಯಕರನ್ನ ಎದುರಿಸಕ್ ಆಗ್ದೇನೆ ಈ ರೀತಿಯ ಸಂಚಲನ ರೂಪಿಸ್ತಾ ಇದಾರ ಅವ್ರ ಹತ್ಯೆ ಮಾಡ್ಲಿಕ್ಕೆ ಅನ್ನೋದು ನಮ್ಮ ಅನುಮಾನ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಓಕೆ, ಎಸ್ ಎಸ್ ಎಸ್, ಒಂದ್ ನಿಮಿಷ ಬರ್ತೀನಿ. ಮಹೇಶ್ ಅವರೇ, ಹೌದು, ಹತ್ಯೆ ಮಾಡುವಂತ ಸಂಚನ ರೂಪಿಸ್ತಾ ಇದ್ರ, ಗಾಂಧಿ ಅವರನ್ನೇ ಬಿಟ್ಟಿಲ್ಲ ನೀವು, ಆ ಫೋಟೋ ಹಾಕೊಳ್ತೀರಾ ಗೋಡ್ಸೆ ಫೋಟೋವನ್ನ, ಈಗ ನನ್ನನ್ನು ಬಿಡಲ್ವಾ ನೀವು? ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಇದೇ ಗೋಡ್ಸೆ ಅವ್ರ ಫೋಟೋನ ಯಾರು ಕೂಡ ಎಲ್ಲಿ ಹಾಕಿಲ್ಲ, ತುಂಬಾ ಕಡೆ ಹಾಕಿದ್ದಾರೆ ಸರ್, ಸಾವರ್ಕರ್ ಅವ್ರ ಫೋಟೋಗಳನ್ನ ಹಾಕೊಳ್ಳೋಂಥದ್ದಾಗಿದೆ. ಇವತ್ತು ಹತ್ಯೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿದೆ ಹತ್ಯೆ ಅಂತಕ್ಕದ್ದು ಅಂದರೆ, ಮೊಟ್ಟೆ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ನಮ್ಮ ಹಿರಿಯರು ಕೂಡ ಒಪ್ಕೊಂಡಿದ್ದಾರೆ ಮೊಟ್ಟೆ ಎಸ್ತಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನು, ಅದನ್ನ ಅಲ್ಲಿ ಮುಗಿದಿದೆ. ಮುಂದುವರೆದು ನೋಡಿ, ಭದ್ರತೆ ಲೋಪಾಗಿ ಇವತ್ತು ಸರ್ಕಾರ ಯಾರಲ್ಲಿ ಮಾಡಿದಾರ ಅವ್ರನ್ನ ಈವಾಗಲೇ ಅರೆಸ್ಟ್ ಮಾಡಿದಾರಲ್ಲ, ಸರ್ಕಾರ ಏನು ಕೂತ ಈಗಾಗಲೇ ಅವ್ರಿಗೆ ಯಾರು ಸಂಬಂಧಪಟ್ಟಿದ್ದು ಅಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ, ಸರ್ಕಾರ ತನಿಖೆ ಮಾಡ್ತಾ ಇದೆ, ಇಲಾಖೆ ತಗೊಂಡಿದ್ದೆ ಅದನ್ನ ಎಲ್ಲ ಆಗೋಯ್ತು ಈಗ ಅಲ್ಲ ಮಾಡ್ತಾ ಇರೋದ್ರ ಯಾವ್ದಾದ್ರು ಪದಾರ್ಥವನ್ನ ಇದೇ ರೀತಿಯಾಗಿ ಎಸ್ತಿದ್ರೆ ಏನ್ ಕಥೆ ನೋಡಿ. ಒಂದು ಇದು ಎಲ್ಲ ಆದ್ಮೇಲೆ ನೀವು ನಾವು ಅರೆಸ್ಟ್ ಮಾಡಿದ್ವಿ ಬಿಡಿ, ಎಲ್ಲ ಮಾಡ್ತಾ ಇದ್ದೀವಿ ನೋಡಿ. ನೋಡಿ, ಒಂದು ವಿಷಯುಕ್ತ ಆಹಾರ ಈ ತರ ಅಂತಕ್ಕಂದು ಇಮ್ಯಾಜಿನೇಷನ್ ಮಾಡ್ಕೊಂತದ್ದು, ಇದು ಒಂದು ಇಮ್ಯಾಜಿನೇಷನ್. ಯಾಕಾಗಬಾರ್ದು ಮಹೇಶ್? ಅಲ್ಲ ನೋಡಿ, ಅದ್ರ ಬಗ್ಗೆ ಶ್ಯಾಡೋ ಆಫ್ ಸಿಎಂ ಇರುವಂತಹ ವಿರೋಧ ಪಕ್ಷದ ನಾಯಕರು ಆ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ಭದ್ರತೆಯನ್ನ ಕೊಡುವಂತ ಜವಾಬ್ದಾರಿ ಸರ್ಕಾರದಿರುತ್ತೆ. ನೋಡಿ, ಸರ್ಕಾರ ಭದ್ರತೆಯನ್ನು ಕೊಟ್ಟಿದೆ, ಕೊಡುವ ಮುಖಾಂತರ ಕೆಲವೊಂದ್ ಕಡೆ ಪ್ರತಿಭಟನೆಗಳು ಆಗಿರ್ತವೆ. ಬೇಕಾದಂತ ನಾವಿದ್ದಂತ ಸಂದರ್ಭದಲ್ಲಿ ಮಾಡಿಲ್ವಾ? ಮುಖ್ಯಮಂತ್ರಿಗಳಿಗೆ ಏನು ಆಗಿಲ್ವಾ? ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರ ಇದ್ದಾಗ ಮಾಡಿಲ್ವಾ ಕಾಂಗ್ರೆಸ್ ಹೋರಾಟ? ರೇವಣ್ಣ ಸರ್ ಮಾಡೇ ಮಾಡಿದ್ದಾರೆ. ರೇವಣ್ಣ ಸರ್, ಇಲ್ಲ, ನಮ್ಮ ಸ್ನೇಹಿತರ ಹೇಳೋದೆಲ್ಲ ಸ್ವಲ್ಪ ಕೂಲಂಕುಷವಾಗಿ ನೋಡ್ಬೇಕು. ನಾವು ಒಪ್ಕೊಳ್ತೀವಿ ಅವರು ಅರೆಸ್ಟ್ ಮಾಡಿಲ್ವಾ ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಒಂದು ಘಟನೆ ನಡೆದು, ಇದರಲ್ಲಿ ಶಿವಮೊಗ್ಗದಲ್ಲಿ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇವರು ಕೊಡಗಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಪೊಲೀಸು ಎಚ್ಚರಿಕೆ ವಹಿಸ್ಬೇಕಾಗಿತ್ತ ಬೇಡವಾ? ಒಂದು ಮಾತು ಹೇಳಿದ್ರು, ನಾವು ಹೋರಾಟದಿಂದ ಬಂದವರು, ನಾವೇನು ಸುಮ್ಮನೆ ಇದರಿಂದ ಬೆಳ್ಳಿ ತಟ್ಟೆಯಿಂದ ರಾಜಕೀಯದಲ್ಲಿ ಬಂದಿಲ್ಲ. ನನ್ನ ಮೇಲೂ ಸ್ಟೂಡೆಂಟ್ ಡೇಸಲ್ಲಿ 18 ಕೇಸ್ ಇತ್ತು, ಅಂದರೆ ಬೇರೆ ಕೇಸಲ್ಲ, ಹೋರಾಟದ ಕೇಸು. ಅದರಿಂದ ಅದು ಬೇರೆ ಒಂದು ನಡೆದಂಥ ಘಟನೆ. ಶಿವಮೊಗ್ಗದಲ್ಲಾಗಿ ಉದ್ರಿಕ್ತವಾಗಿ ಅದು ಭಾಳ ಕೆಟ್ಟ ಪರಿಣಾಮ ಬೀರಿದ ಮೇಲೆ ಈ ಮುಖ್ಯಮಂತ್ರಿಗಳು ಹೋಗಿಲ್ಲ ಅಲ್ಲಿ, ಇದನ್ನು ನೀರ ಈ ನೆರೆ ಪರಿಹಾರದ ಪರಿಸ್ಥಿತಿ ಬಗ್ಗೆ ಅಂಥದ್ರಲ್ಲಿ ಡಿಫೆಕ್ಟೋ ಚೀಫ್ ಮಿನಿಸ್ಟರ್ ಅಥವಾ ವಿರೋಧ ಪಕ್ಷದ ನಾಯಕರಿಗೆ ಆ ಜಾಗಕ್ಕೆ ಹೋದಾಗ ಅವ್ರು ಯಾವ ರೀತಿಯ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಮೇಲೆ
ಪೇಪರ್ ಅಲ್ಲ ಅದು ಸಾವರ್ಕರ್ ಫೋಟೋ ಫೋಟೋ ಅದು ಪೇಪರ್ ಅಂತಾರೆ ಅವರು ಸಾವರ್ಕರ್ ಫೋಟೋ ಎಸ್ತಿದ್ದಾರೆ ಗೋ ಬ್ಯಾಕ್ ಅಂತಾರೆ ಅಂತರ ಎಷ್ಟಿದೆ ನೋಡಿ ಮೊಟ್ಟೆ ಎಸಿತಾರೆ ಭಾರತದ ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದು ನಿಮಿಷ ನಾನು ನೀವು ಮಾತಾಡೋಕೆ ಬರೋಲ್ಲ ನಾವು ಮಾತಾಡೋಕೆ ಬರಬೇಡಿ ಚೆನ್ನಾಗಿ ನಡೀಲಿ ನೀವು ಹೇಳಬೇಕಂತೇಳಿ ನಾನು ಕೂತಿರ್ತೀನಿ ನಾನು ಹೇಳಬೇಕಂದಾಗ ಬರಬಾರ್ದು ನನ್ನ ಒಂದು ಸಿಸ್ಟಮ್ ಇದೆ ಯಾಕೆಂದರೆ ನೀವು ಹೇಳಿದ್ರೆ ನಾನೇನು ಅಲ್ಲಿ ನಾನು ಹೇಳಬೇಕಾದ ರೀತಿಯಲ್ಲಿ ನಾನು ಹೇಳ್ತೀನಿ ನಿಮ್ಮ ಮಧ್ಯೆ ಬಾಯಿ ತುರಿಸಲ್ಲ ಸ್ವಲ್ಪ ಸಾವಕಾಶವಾಗಿ ಹೋಗೋಣ ಏನು ತೊಂದರೆ ಇಲ್ಲ ಒನ್ ಅವರ್ ಇದೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಾವು ಮಾಡಿಲ್ವಾ ಅಂತ ಹೇಳಿದ್ರೆ ನಿಜ ಹೋರಾಟಗಳಾಗ್ತವೆ ಪ್ರತಿಭಟನೆಗಳಾಗ್ತವೆ ರೀತಿ ನೀತಿಗಳಿದೆ ಸಂದರ್ಭ ದಿಢೀರ್ ಪ್ರವೋಕ್ ಆಗೋದಕ್ಕೂ ಅಲ್ಲಿ ಕೂರ್ಗ್ ಯಾವಾಗಲೂ ಕೂಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಕೂಡ ನೋಡಿದೆ ದೇಶ ಸುತ್ತಿರೋ ಅಂಥದ್ರಲ್ಲಿ ಅಲ್ಲಿ ಭದ್ರತೆಯ ಲೋಪ ಆಗಿದೆ ನಮ್ಮ ರಾಜ್ಯದಲ್ಲಿ ಎಂಥ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂದರೆ ನನ್ನ ಮೇಲೆ ರೇಪ್ ಆಗೋಯಿತು ಅಂತ ಹೇಳ್ಕೊತಾರೆ ಮೈಸೂರಿನಲ್ಲಿ ಒಂದು ಹೆಣ್ಮಗುಗೆ ರೇಪ್ ಆದರೆ ರಾತ್ರಿ ಹೊತ್ತು ಯಾಕೆ ಹೋದ್ರು 7 ಗಂಟೆ ಮೇಲೆ ಅಂತಾರೆ ಇಂಥ ಇಂಥ ಹೋಮ್ ಮಿನಿಸ್ಟರ್ ಹತ್ರ ಏನು ನೀವು ಇದು ಪಡಿತೀರಿ ನೋಡಿ ನಿಮ್ಮ ನಲ್ಪಾಡವ್ರು ಏನು ಹೇಳಿದಾರೆ ಅನ್ನೋದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ನೀವು ರೇಪ್ ಆಗ್ತಕ್ಕಂಥ ವಿಷಯ ನೀನು ಮಾತಾಡಿದ್ರಿ ನಲ್ಪಾಡವ್ರು ಏನು ವಿಷಯ ಮಾತಾಡಿದ್ದಾರೆ ನೋಡಿ ಅವ್ರು ಮಾತಾಡಿದ ಕರೆಕ್ಟ್ ಹಂಗ ನಲ್ಪಾಡವ್ರು ಮಾತಾಡ್ತಾರೆ ನಾನು ನಲ್ಪಾಡೋದು ಮಾತಾಡಿದ ಸರಿ ಅಂತ ನಾನು ಹೇಳ್ದೆ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಶ್ಯಾಡೋ ಆಫ್ ದಿ ಇದು ಅಂತ ಹೇಳ್ತಾ ಇದ್ದೀನಿ ಸರ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ರಿ ಯಾವಾಗ ನರೇಂದ್ರ ಮೋದಿ ಅವ್ರದ್ದು ಪಂಜಾಬ್ದಲ್ಲಿ ಆಗಿತ್ತು ಅವಾಗ ಏನಿತ್ತು ಅವಾಗ ಅವ್ರ ಏನು ರಿಯಾಕ್ಷನ್ ಮಾಡಿದಾರ ಕಾಂಗ್ರೆಸ್ನವರು ವಾಟ್ ದೇ ಹ್ಯಾವ್ ಡನ್ ರಿಯಾಕ್ಷನ್ ಏನು ರಿಯಾಕ್ಷನ್ ಕೊಟ್ಟು ಮೀಟಿಂಗ್ ರೆಡಿ ಆಗಿರಲಿಲ್ಲ ವಾಪಸ್ ಬಂದು ನೋಡಿ ಏನ್ರಿ ಅಲ್ಲಿ ಏನಾದ್ರೂ ಯಾರಾದ್ರೂ ಸಾರಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಪ್ರೈಮ್ ಮಿನಿಸ್ಟರ್ಗೆ ಆದಂತ ಲೋಪದೋಷವನ್ನ ನೀವು ಇವತ್ತು ಹೇಳಕ್ ರೆಡಿ ಇಲ್ಲ ಕೇವಲ ಇವತ್ತು ಹೋಗ್ತಕ್ಕಂಥ ಸಂದರ್ಭ ಇದನ್ನು ಮಾತಾಡ್ತೀರಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಲೋಪದೋಷ ಅಂತ ಹೇಳಿದ್ರೆ ಯಾವಾಗ ನೀವು ಹೇಳಿದ್ರ ಸಿದ್ದರಾಮಯ್ಯ ಅವ್ರು ಹೇಳಿದ್ರ ಅವಾಗ ಇದು ಸರಿಯಲ್ಲ ಅನ್ನೋತಕ್ಕಂತ ಉತ್ತರ ಕೊಟ್ಟು ಮುಂದಕ್ಕೆ ಹೋದ್ರೆ ನನಗೆ ಸರಿಯಲ್ಲ ಅಂತ ಅದನ್ನು ಒಪ್ಕೊಳ್ಳಿ ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ಕೊಡ್ರಿ ದೇಶದ ಪ್ರಧಾನಮಂತ್ರಿಗಳ ಲೋಪದೋಷ ಆಗಿದ್ದನ್ನು ನೀವು ಒಪ್ಕೊಳ್ರಿ ಹಾಗಂದ್ರೆ ಕಾಂಗ್ರೆಸ್ ಮಾಡಿ ತಪ್ಪ ಅಂತ ಅಲ್ಲಿ ಗುಜರಾತ್ ಅಲ್ಲಿ ಆಗಿರೋ ಪರಿಸ್ಥಿತಿನ ನಾವಿಲ್ಲಿ ಕಣ್ಣಲ್ಲಿ ನೋಡಿದೀವ ನಮ್ಗೆ ಅದು ಬೇಕಾಗಿಲ್ಲ ಕಣ್ಣು ಮುಂದೆ ನಡೆಯೋದಕ್ಕೆ ನೀವು ಅದು ಸಮರ್ಥನೆ ಮಾಡಬೇಕಾಗಿದ್ದೀವಿ ನಾನು ಕೇಳಿದ್ದು ಅವತ್ತಿನ ಸಂಬಂಧನೂ ಮಹೇಶ್ ಅವರು ಒಂದ್ ನಿಮಿಷ ಮುಕ್ತಾರ್ ಅಬ್ಬಾಸ್ ಅಲಿ ಅವರೇ ತಾವು ರಾಷ್ಟ್ರೀಯವಾದಿ ಈ ವಿಚಾರದಲ್ಲಿ ಒಬ್ಬ ಮಾಜಿ CM ಅವರಿಗೆ ಮೊಟ್ಟೆಯನ್ನು ಎಸೆಯುವಂಥದ್ದು ಅವರಿಗೆ ಈ ರೀತಿಯಾಗಿ ಸಿದ್ದರಾಮಯ್ಯ ಖಾನ್ ಅಂತ ಕರೆಯೋದು ಅವರ ಮೇಲೆ ಸಾವರ್ಕರ್ ಅವರ ಫೋಟೋವನ್ನು ಬಿಸಾಕೋದು ಸೆನ್ಸ್ ಇದು ಬ್ರೇಕ್ ಆಗ್ತಾ ಇದೆ ಕೇಳಿಸ್ತಾ ಇದೆಯಾ ಮುಕ್ತಾರ್ ಅಬ್ಬಾಸ್ ಅಲಿ ಅವರೇ ಸರ್ ನಂದೊನೇ ಕೇಳಿಸ್ತಾ ಇದೆಯಾ ಹೇಳಿ ಹೇಳಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿ ಸಾವರ್ಕರ್ ಅವರ ಫೋಟೋವನ್ನ ಎಸೆಯೋದು ಮೊಟ್ಟೆಯನ್ನ ಎಸೆಯೋದು ಸಿದ್ದರಾಮಯ್ಯ ಖಾನ್ ಅಂತ ಕರೆಯೋದು ಇದು ಸೆನ್ಸ್ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಯಾಕಾಗಿ ಮೊಟ್ಟೆ ಎಸೆದ್ರು ಮೊಟ್ಟೆ ಎಸೆದ್ರು ಎನ್ನುವುದಕ್ಕಿಂತ ಮುಂಚೆ ಇದಕ್ಕೆ ಕಾರಣ ಏನು ಸಿದ್ದರಾಮಯ್ಯ ಅವರೇ ಇದಕ್ಕೆ ಕಾರಣನ ಕರ್ನಾಟಕದ ಜನತೆಯನ್ನು ಸಿದ್ದರಾಮಯ್ಯ ಏನಾದರೂ ಕೆರಳಿಸುವಂಥ ಕೆಲಸವನ್ನು ಮಾಡಿದ್ದಾರಾ ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಅವರು ಕೆಲ ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮುಸ್ಲಿಂ ಏರಿಯಾದಲ್ಲಿ ಕೇಳಿಸ್ತಾ ಇದೆಯಾ ಧ್ವನಿ ಕೇಳಿಸ್ತಾ ಇದೆ ಹೇಳಿ ಹೇಳಿ ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಅವರ ಫೋಟೋವನ್ನು ಯಾಕೆ ಹಾಕಿದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಮಾಡಿದರು ಇದೊಂದು ಸಂವಿಧಾನ ವಿರೋಧಿ ಮಾತಾಗಿದೆ ಇದೊಂದು ದೇಶ ವಿರೋಧಿ ಹೇಳಿಕೆಯಾಗಿದೆ ಇದು ಇದು ಜನರು ಒಪ್ಪಿಕೊಳ್ಳುವಂಥದ್ದಲ್ಲ ಇಂಥ ಒಂದು ದೇಶಕ್ಕೆ ಸವಾಲೆಸೆಯುವಂಥ ಒಂದು ಕೆಲಸವನ್ನು ಮಾಡಿದ ಸಿದ್ದರಾಮಯ್ಯ ಅವರಿಗೆ ಮೊಟ್ಟೆ ಎಸೆಯುವ ಮೂಲಕವಾಗಿ ಅವರ ಮೇಲೆ ಈ ರೀತಿಯಾಗಿ ಮಾಡೋ ಮೂಲಕವಾಗಿ ತೀರಿಸಿಕೊಳ್ಳಕ್ಕಾಗತ್ತಾ ಸರ್ ನನ್ನ ದೇಶದ ಮೇಲೆ ಸವಾಲು ಮಾಡಿದಂತಹ ಸಿದ್ದರಾಮಯ್ಯ
ಒಬ್ಬ ಜನಪ್ರೀತಿ ಪ್ರತಿನಿಧಿಯ ರೂಪದಲ್ಲಿರುವಂತಹ ಸಮಾಜಘಾತುಕ ಅಂತೇಳಿ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಜನಪ್ರತಿನಿಧಿಯ ರೂಪದಲ್ಲಿರುವಂತಹ ಸಮಾಜಘಾತುಕ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ, ಖಾಲಿ ಅದ ಆ ಒಂದು ಮಾತನ್ನು ವಿರೋಧ ಮಾಡಿದ ಮಾತ್ರಕ್ಕೆ ಅವರು ಈ ಕರ್ನಾಟಕದ ಜನತೆ ಕಲ್ಲೆಸೆದಿರು. ಓಕೆ, ಕೇಳಿಸ್ತಾ ಇದೆಯಾ? ಎಸ್ ಎಸ್, ಓಕೆ ಇರಿ. ನನ್ನ ಜೊತೆಗೆ ಎಚ್ ಪಿಯಿಂದ ಹಿಂದೂ ಸಂಘಟನೆಯಿಂದ ನಮ್ಮ ಜೊತೆಗೆ ಫಟಾಫಟ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ತೆ ಫಟಾಫಟ ಶ್ರೀನಿವಾಸ್ ಅವರೇ. ಇಟ್ಸ್ ನಾಟ್ ಎ ಫೇರ್ ಅಂತ ಅನಿಸುತ್ತೆ ಮೊಟ್ಟೆ ಎಸೆಯೋದು. ಅದಕ್ಕೆ ಇವತ್ತು ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ, ಗಾಂಧಿಯನ್ನು ಕೊಂದಂತಹ ಗೋಡ್ಸೆಯವರನ್ನೇ ನೀವು ಪೂಜಿಸುವಂಥವರು, ನನ್ನನ್ನು ಬಿಡ್ತೀರಾ ನೀವು ಅಂತ ಹೇಳಿ. ಆ ಅನುಮಾನ ಬಂದೇ ಬರುತ್ತೆ ಸರ್. ನೋಡಿ, ಬೇಸಿಕಲಿ ನಿನ್ನೆಯಿಂದ ಏನು ನಮ್ಮ ಪಬ್ಲಿಕ್ ಟಿವಿನೂ ಸೇರಿ ಯಾವ್ಯಾವ ವಿಷಲ್ಸ್ ತೋರಿಸ್ತಾ ಇದ್ದಾರೆ, ಮೊಟ್ಟೆ ಹೊಡೆದಿದ್ದು ಅಲ್ಲಿನ ಒಂದು ಕೊಡಗು ಜನರು ಸಿದ್ದರಾಮಯ್ಯನವ್ರ ಕಾರ ಮೇಲೆ, ಅದು ಸಂಪೂರ್ಣವಾದ ಒಂದು ಶುದ್ಧ ಸುಳ್ಳದು. ಸುಳ್ಳ ಸುಳ್ಳ ಖಂಡಿತ. ಯಾಕಂದರೆ ಮೊಟ್ಟೆನ ಯಾರು ಅವ್ರ ಕಾರ್ ಮೇಲೆ ಹೇಸ್ದಿರೋದು ಒಂದೇ ಒಂದು ವಿಷಲ್ ತೋರಿಸ್ಬಿಡಿ ಸರ್, ನಾನು ನೋಡ್ತೀನಿ. ಒಂದು ವಿಷಲ್ ಅವ್ರ ಮೊಟ್ಟೆ ಅವ್ರ ಕಾರ್ ಮೇಲೆ ಹೊಡೆದಿದ್ದಾಗಲಿ ಅಥವಾ ಅವ್ರ ಮೇಲೆ ಬಿದ್ದಿದ್ದಾಗಲಿ ಒಂದು ವಿಷಯಲ್ಸ್ ತೋರಿಸ್ಬಿಡಿ ಅರುಣ್, ನಾನು ಹೇಳ್ತೀನಿ. ಪಕ್ಕದಲ್ಲೆಲ್ಲ ರೋಡಲ್ಲಿ ಬಿದ್ದಿದೆ ಸರ್, ದಯವಿಟ್ಟು ಲೆಟ್ ಅಸ್ ನಾಟ್ ಮಿಸ್ಗೈಡ್ ದ ಜನರಲ್ ಪಬ್ಲಿಕ್ ಪ್ಲೀಸ್. ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನ, ಯಾವುದೇ ನಮ್ಮ ಕಾರ್ಯಕರ್ತ ಅಥವಾ ಅಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತಿರೋದು ಇಡಿಯಾದ ಮೊಟ್ಟೆ ರೋಡಲ್ಲಿ ಬಿದ್ದಿರೋದು, ನೀವು ತೋರಿಸ್ತಾ ಇರೋ ವಿಷಯಲ್ ರೋಡಲ್ಲಿ ಬಿದ್ದಿದೆ ಸಿದ್ದರಾಮಯ್ಯನವ್ರ ಮೇಲೆ. ಕರೆಕ್ಟ್, ಘೋಷಣೆ ಕೂಗಿದ್ದಾರೆ, ಅಲ್ಲಿ ಸಾವರ್ಕರ್ ಅವರ ಫೋಟೋವನ್ನ ತೋರಿಸಿದ್ದಾರೆ, ಅದನ್ನ ಡ್ರಾಪ್ ಮಾಡಿದ್ರೆ ಅದು ಸತ್ಯ. ಆದ್ರೆ ಅವ್ರ ಮೇಲೆ ಮೊಟ್ಟೆ ಎಸ್ದಿದ್ದಾಗ್ಲಿ, ಕಾರ್ ಮೇಲೆ ಮೊಟ್ಟೆ ಎಸ್ದಿದ್ದಾಗ್ಲಿ ಅಪ್ಪಟ್ಟ ಸುಳ್ಳು ಸರ್. ನಂಬರ್ ಒನ್. ನಂಬರ್ ಟು, ಹಾಗಿದ್ದಾಗ ನಿಮ್ಮ ಶಾಸಕರು ಯಾಕೆ ಹೋಗ್ಬಿಟ್ಟು ಬೇಲಲ್ಲಿ ಬಿಡಿಸ್ಕೊಂಡು ಬರ್ಬೇಕಾಗಿತ್ತು ಸರ್? ಕಾರ್ ನೋಡಿ ಸರ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಿಮ್ಮ ಶಾಸಕರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಎಲ್ಲ ನಾಗರಿಕರ ಸಾಂವಿಧಾನಿಕ ಹಕ್ಕು, ಇದನ್ನ ಯಾರು ಅಲ್ಗಳಕ್ಕೆ ಸಾಧ್ಯ ಇಲ್ಲ. ನಂಬರ್ ಒನ್. ನಂಬರ್ ಟು, ಸಿದ್ದರಾಮಯ್ಯನವರು ಇಡೀ ಜೀವನ ಹೋರಾಟದಿಂದ ಈ ರೀತಿ ಪ್ರತಿಭಟನೆ ಮಾಡಿಕೊಂಡೇ ಇಲ್ಲಿವರೆಗೂ ಬೆಳೆದಿದ್ದಾರೆ, ಹಾಗೆ ಸಿ ಎಮ್ ಆಗಿದ್ದಾರೆ. ಎರಡನೇದು. ಮೂರನೇದು, ಅವರು ಅಲ್ಲೇನು ಕಾನೂನು ವಿರೋಧವಾಗಿ ಏನು ಮಾಡಲಿಲ್ಲ, ವಿರುದ್ಧವಾಗಿ ಏನು ಮಾಡಿದ್ದಾರೆ, ಅಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ. ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅಂತ ಘೋಷಣೆಗಳು ಕೊಟ್ಟಿದ್ದಾರೆ, ತಪ್ಪೇನು ಅಂತ? ಏನು ತಪ್ಪಿದೆ ಹೇಳಿ? ಗೋಡ್ಸನ್ನು ಕೊಂದಿದ್ದು ಸರ್, ಅವರು ಕಾನೂನು ತಜ್ಞರು ನಮ್ಮ ಇವರು ಸಿದ್ದರಾಮಣ್ಣವರು. ಎಲ್ಲ ಕಮಿಷನ್ಗಳು ಸುಪ್ರೀಂ ಕೋರ್ಟ್ ಆದಿಯಾಗಿ ಅಲ್ಲಿ ಸಂಘ ಪರಿವಾರದವ್ರಿಗೂ ಗೋಡ್ಸೆ ಹತ್ಯೆಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿರುವಾಗ ಅದನ್ನು ಗೌರವಿಸಬೇಕು. ಸಿದ್ದರಾಮಯ್ಯನವರು ರಾಜಕೀಯ ಕಾರಣಗಳಿಗಾಗಿ ಒಂದು ಸಾರಿ ಅಧಿಕಾರದ ರುಚಿಯನ್ನು ನೋಡಿಬಿಟ್ಟು ಶತಾಯ ಗತಾಯ ಬೈ ಹೂಕರ್ ಕ್ರೂಗ್, ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು, ವೀರ ಸಾವರ್ಕರ್ ಅಂತ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನನ್ನು ಹೀಗಳೆಯೋದು, ಅವಮಾನ ಮಾಡೋದು, ಅವರಿಗೆ ಶೋಭೆ ತರೋಂತ ಕೆಲಸ ಅಲ್ಲ ಅರುಣ್. ಅವರು ರಾಜಕಾರಣ ಮಾಡ್ಲಿ, ಯಾರು ಬೇಡ ಅಂತ ಹೇಳಿಲ್ಲ. ಡಿಫೆಂಡ್ ಮಾಡ್ಕೊಳಕ್ ನಿಮ್ಮ ಹತ್ರ ಅನೇಕ ರೀತಿ ಇರುತ್ತೆ. ಈಗ ದೃಶ್ಯ ಇಲ್ಲ ಇಲ್ಲ ಸರ್, ನಾನು ನಿಜ ಇಲ್ಲ ಅಂತ ಹೇಳಿ. ಅಲ್ಲ ಶಿವರಾಮ್ ಅವರೇ, ಶಿವರಾಮ್ ಅವರೇ ತೋರಿಸಿದ್ರೆ ಹೇಗೆ ಹೇಳ್ತೀರಾ? ಅಲ್ಲಿ ದೃಶ್ಯನೇ ಇಲ್ವಲ್ಲ. ಈಗ ಮೊಟ್ಟೆ ಸರ್ ಒಂದ್ ನಿಮಿಷ. ಹಲೋ ಹೇಳಿ ಹೇಳಿ ಶಿವರಾಮ್ ಅವ್ರು ಹೇಳಿ. ಹಲೋ ಸರ್ ನೋಡಿ, ಈಗ ಈಗ ಅವ್ರು ಯಾರೋ ಹೇಳ್ತಿದ್ರು ಸಾವರ್ಕರ್ ಮೇಲೆ ಮಾತಾಡ್ಬಿಟ್ರು, ಅದಕ್ಕೆ ಹಾಗೆ ಈಗೆಲ್ಲ ಪ್ರತಿಭಟನೆ ಮಾಡಿದ್ರು ಮೊಟ್ಟೆ ಎಸ್ದ್ರು. ಅಲ್ಲಿ ಮೊಟ್ಟೆ ಎಸ್ತಿರೋ ವಿಸಲ್ ಇಲ್ಲದೇ ಇದ್ರು ಕೂಡ ಒಂದು ಕಡೆಯಿಂದ ಒಬ್ಬ ವ್ಯಕ್ತಿ ಮೊಟ್ಟೆ ಎಸೆದ್ರೆ ಒಂದು ಕಡೆಗೆ ಅದು ಕೆಳಗಡೆ ಬೀಳ್ತದೆ. ಇವ್ರ ಲೆಕ್ಕ ಹೇಳಿದ್ರು ಸಿದ್ದರಾಮಯ್ಯವ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತು ಅಂತ. ಸೊ ಅದೆಲ್ಲ ನಾನು ಪ್ರಶ್ನೆ ಮಾಡೋದು ಏನಂದರೆ, ನೀವು ಗೂಡ್ಸೆನ ಇಟ್ಕೊಂಡು ಪೂಜೆ ಮಾಡ್ತೀರಿ, ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಕಾರ್ಯಕರ್ತರು ಗೂಡ್ಸೆನ ಪೂಜೆ ಮಾಡ್ತಾರೆ, ಗೂಡ್ಸೆ ಪೂಜೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಬ್ಬ ಮಹಾತ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಮಹಾತ್ಮ ಗಾಂಧಿನ ಜನರ ಮಧ್ಯೆ ಗುಂಡಿಟ್ಟು ಸಾಯಿಸ್ದಂಥ ಒಬ್ಬ ವ್ಯಕ್ತಿ ನಾಥೂರಾಮ್ ಗೂಡ್ಸೆ, ಅಂಥ ವ್ಯಕ್ತಿನ ಫ್ಲೆಕ್ಸಲ್ಲಿ ಹಾಕೊಂಡು ಪೂಜೆ ಮಾಡ್ತೀರಿ ಅಂದರೆ ನಿಮ್ದು ಪೂಜೆ ಮಾಡೋ ಸಂತತಿ, ಗೂಡ್ಸೆನ ಪೂಜೆ ಮಾಡೋ ಸಂತತಿ ಅವ್ರು ನೀವು? ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ನೈತಿಕತೆ ಇದೆ ಸರಿಯಾಗಿ ಮಾತಾಡಬೇಕು ಅವರು? ಸಾವರ್ಕರ್ ಬಗ್ಗೆ ಸಾವರ್ಕರ್ ಬಗ್ಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯವರು ಅಂತ ಅಂದ್ರೆ ಕೇಳಿ, ಸಾವರ್ಕರ್ ಬಗ್ಗೆ ಏನ್ ಹೇಳಿದ್ರು ಸಿದ್ದರಾಮಯ್ಯವರು ಅಂತ ಅಂದ್ರೆ ಅವ್ರು ಕ್ಷಮಾಪಣ ಪತ್ರವನ್ನ ಬರ್ಕೊಟ್ಟು ಜೈಲಿಂದ ಬಿಡುಗಡೆ ಆಗ್ಲಿ. ಸರಿ ಕೇಳಿ ಸರ್, ನಿಮಿಷ ಮಾತಾಡಿದ್ಮೇಲೆ ಪುಸ್ತಕ ಕೊಡ್ಲಿ.
ಒಂದ್ ನಿಮಿಷ ಕೇಳಿ ಸರ್ ನಾನ್ ಮಾತಾಡ್ತಿದ್ದೀನಿ ಕೇಳಿ ಸರ್, ಆಮೇಲೆ ನೀವು ಹೇಳಿ ಉತ್ತರ ಮುಗಿಲಿ. ನಾನ್ ಮಾತಾಡದ್ಮೇಲೆ ಉತ್ತರ ಕೊಡಿ, ಮಾತಾಡಬಾರ್ದು, ದೂರದಲ್ಲಿ ಇದ್ದೀರಾ. ನನ್ನ ಪ್ರಶ್ನೆ ಅಂತ ಕೇಳಿಸ್ಕೊಳ್ಳಿ, ಯಾವ ಕಮಿಷನ್, ಯಾವ ಕೋರ್ಟ್ ಆರ್ ಎಸ್ ಎಸ್ ನವರು ಕೊಂದ್ರು, ನಾಥಾರಾಮ್ ಗೋಡ್ಸೆ ಅನ್ನ ಕೊಂದ್ರು, ಗಾಂಧಿನ ಕೊಂದ್ರು ಅಂತ ಯಾವ ಕಮಿಷನ್ ಹೇಳಿದೆ? ಯಾರು ಹೇಳಿದ್ದಾರೆ ಅನ್ನೋದನ್ನ ಕೇಳ್ತಾ ಇರೋದು. ವಾಪಸ್ ಬರ್ತೀನಿ ಅದಾದ ನಂತರ ಪುತ್ರ ಯತೀಂದ್ರ ಅವರು ಹೇಳಿದ್ದಾರೆ, ಬಟ್ ಉಳಿದಂತವ್ರು ಯಾರು ಕಾಂಗ್ರೆಸ್ ನಲ್ಲಿ ಯಾಕೆ ಮಾತಾಡ್ತಿಲ್ಲ ಗೊತ್ತಿಲ್ಲ. ಈ ವಿಚಾರದಲ್ಲಿ ಏನು ಉತ್ತರ ಕೊಡ್ತಾರೆ ಅಂತೇಳಿ ಒಂದು